ಬಸಂತ ಹೇಳ್ತಾನೆ, ಮನ್ಯಾಗೆ ಬೆಳಿಬೇಕು ಬೇಕಾದ್ರೆ ಮೊದಲ ಭೂಮಿಯಲ್ಲಿ ಏನು ಮಾಡಬೇಕು, ಕಲ್ಲ ಮುಳ್ಳ ತೆಗಿಬೇಕು. ಹಾಗೆ ಕಲ್ಲಂದ್ರೆ ಇದು ಆಶ, ತಾಪ ಕೊಡು ಆಶ. ಮುಳ್ಳ ಅಂದ್ರೆ ಹೊಟ್ಟೆ ಕೆಚ್ಚ, ಇಲ್ಲ ಚಲೋ ಇಲ್ಲ ಶಬ್ದ. ಎಷ್ಟು ಚಂದ ಇಂಗ್ಲಿಷ್ದಾಗೂ ಅಂತ ಶಬ್ದ ಇಲ್ಲ, ಸಂಸ್ಕೃತದಾಗೂ ಇಲ್ಲ, ಮತ್ತು ಬಹಳ ಬುದ್ಧಿವಂತರ ಡಿಕ್ಷನರಿಯಾಗೂ ಇಲ್ಲ. ಏನು ಹಳ್ಳಿ ಜನ ಹೇಳ್ತಾರೆ, ಹೊಟ್ಟೆ ಕೆಚ್ಚ. ಅದು ಒಮ್ಮೆ ಒಳಗೆ ಹೊಕ್ಕಿತು ಅಂದ್ರೆ ಏನು ಉಂಡ್ರೂ ಸಮಾಧಾನ ಇಲ್ಲ, ತಿಂದ್ರೂ ಸಮಾಧಾನ ಇಲ್ಲ, ಗಳಿಸಿದ್ರೂ ಸಮಾಧಾನ ಇಲ್ಲ, ಏನರೆ ಸತ್ಕಾರ ಹೊಂದಿದ್ರೂ ಸಮಾಧಾನ ಇಲ್ಲ. ಯಾಕೆ ಒಳಗ ಕಿಚ್ಚಾದ ಬಳಿಕ ಸಮಾಧಾನ ಹೆಂಗಾಗ್ತದ, ಅದ ಏನಾಗ್ತದೆ? ಒಳಗ ಹತ್ತಿ ಉರಿಯುವಾಗ ಹೊರಗಿಂದ ಯಾವುದು ನಮಗೆ ಸಮಾಧಾನ ಕೊಡ್ತದ ಹೇಳಿ? ತಂಪ ಹೆಂಗಾಗ್ತದ? ಮ್ಯಾಲ ತಣ್ಣೀರ ಹಾಕಕ್ ಹತ್ಯಾರ, ಒಳಗ ಉರಿ ಹತ್ಯದ. ಹಂಗ ಮ್ಯಾಲ ಎಲ್ಲ ಅದ, ಆದ್ರೆ ಒಳಗ ಅಸೂಯ ಮಾತ್ಸರ್ಯ ಹೊಟ್ಟೆ ಕಿಚ್ಚ ಒಂದು ಇತ್ತು ಅಂದ್ರೆ ಈ ಜಗತ್ತಿನಾಗ ಎಂದೂ ಸಮಾಧಾನ ಸಿಗೋದು ಸಾಧ್ಯ ಇಲ್ಲ. ಎಷ್ಟು ಮಜಾ ಇಲ್ಲ? ಎಲ್ಲೆಲ್ಲದ ಇದು ಮಾತ್ಸರ್ಯ ಹೊಟ್ಟೆ ಕಿಚ್ಚ ಇಬ್ಬಿಬ್ರಲ್ಲಿರ್ತದ ಅಂತ ಅವ್ರು ಹೇಳ್ತಾರೆ. ಯಾರಲ್ಲೇ? ಸವತಿಯರಲ್ಲಿ ಇರ್ತದ. ಮಸ್ತ್ ಇದು ಮಾತ್ಸರ್ಯ. ಇಬ್ಬರು ವಿದ್ವಾಂಸರಲ್ಲಿ ಇರ್ತದ, ಇಬ್ಬರು ಶ್ರೀಮಂತರಲ್ಲಿ ಇರ್ತದ. ಅವ್ರು ಸಮ ಹಿಡಿದಿರ್ತದ, ಅದು ಅದು ಮಸ್ತ್ ಇರ್ತದ. ಸಣ್ಣವ್ರಿಗೆ ದೊಡ್ಡವ್ರಿಗೆ ಮಾತ್ಸರ್ಯ ಏನು ಇರುದಿಲ್ಲ. ಒಂದು ಗುಡಿಸಲ ನೋಡಿ ಯಾರಿಗೆ ಹೊಟ್ಟೆ ಕಿಚ್ಚಾಗತ್ತ? ನಮ್ಮಂಗ ಮನೆ ಇನ್ನೊಬ್ರದಾದ್ರೆ, ನಮ್ಮಂತದೇ ವಾಹನ ಇನ್ನೊಬ್ರು ತಗೊಂಡ್ರೆ ಅವಾಗ ಶುರುವಾಗ್ತೀವಿ. ಎಷ್ಟು ವಿಚಿತ್ರದ, ಬಹಳ ಆಶ್ಚರ್ಯಕರ. ಎಂಥದೊಂದು ಅಸೂಯ ಅನ್ನೋದು ಮನಸ್ಸಿನಾಗ ಹರವಿಕೊಂಡಿರ್ತದ, ಇದ ಚುಚ್ಚತಿರ್ತದ. ಇದ ಭೂಮಿಯೊಳಗಿರುವ ಮುಳ್ಳ. ಇದ ಇರೋ ತಕ ನಮಗೇನು ಸಮಾಧಾನ ಇಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಸುಮ್ಮನೆ ತಾವು ನೋಡಿ, ಪಾಪ ನೀವೆಲ್ಲ ಕಷ್ಟಪಟ್ಟು ಒಂದು ಚಲೋ ಒಂದು ಸ್ವಚ್ಛ ಬಟ್ಟೆ, ಹಬ್ಬದ ದಿವಸ ಒಂದು ಸ್ವಚ್ಛ ಬಟ್ಟೆ ಹಾಕ್ತೀರಿ, ಒಂದು ಮಸ್ತ ರುಮಾಲ ಪಟ್ಟಕ ಮಸ್ತಾಗಿ ಹಾಕೋತೀರಿ, ಏನ್ ಚಂದ ಕಾಣ್ತೀರಿ. ಇದನ್ನ ಯಾರೇ ನೋಡಿದರು, ಇವ ಹೋದ ನೆರೆ ಮನೆಗೆ ಹೋದ, ನಾ ಹೆಂಗ್ ಕಾಣ್ತೀನಿ ಅಂದ, ಒಳಗೆ ಶುರುವಾಯ್ತು. ಯಾರಿಗೆ ಹಾಕದವಾಗ ಅಲ್ಲ, ಹಾಕ್ಲಾರ್ದವಾಗ ಶುರುವಾಯ್ತು. ಅದನ್ನ ನೋಡಿದ್ರೆ ಶುರುವಾಯ್ತು ಅಂದ್ರೆ, ಇನ್ನೊಬ್ಬರು ಸುಂದರ ಕಂಡ್ರೆ, ಇನ್ನೊಬ್ಬರು ಚಂದಿದ್ರು ಅಂದ್ರೆ ನಮಗೆ ತಾಪ ಆಗ್ತದಲ್ಲ, ಇದು ಅಸೂಯ. ಯಾಕೆ ಇನ್ನೊಬ್ಬರು ನಗಬಾರ್ದೇನು? ಇನ್ನೊಬ್ಬರು ನಮಕಿತ ಸ್ವಲ್ಪ ಒಂದು ಅಡ್ಡಜ್ಜಿ ಮುಂದೆ ಹೋಗಬಾರದೇನು ಹೇಳಿ? ನಮಗೆ ಒಂದು ಯಾವುದರ ಸಿಕ್ಕರೆ ಇನ್ನೊಬ್ಬರಿಗೆ ಅದಕ್ಕಿಂತ ದೊಡ್ಡದ ಸಿಗಬಾರದೇನು ಹೇಳಿ? ಹೇಗೆ ಸಾಧ್ಯದ? ಹೆಚ್ಚು ಕಡಿಮೆ ಈ ಜಗತ್ತಿನಾಗಿರೋದೇ ಎಂಥದ್ರಾಗ ಅಸೂಯ ಪಡ್ಕೋತು ಹೋದೇವಿ ಅಂದ್ರೆ, ಅಂತರಂಗದ ಭೂಮಿಯೊಳಗ ಚಲೋದನ್ನ ಬೆಳಿಲಿಕ್ಕೆ ಆಗೋದಿಲ್ಲ.